ಎಸ್ ಈಗಾಗಲೇ ನಿಮಗೆ ಆ ನೇಮ್ ಬೋರ್ಡ್ ನೋಡಿದ ತಕ್ಷಣವೇ ಗೊತ್ತಾಗಿದೆ ಬೇರೆ ಯಾರು ಅಲ್ಲ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮುತ್ಸದ್ದಿ ರಾಜಕಾರಣಿ ಹಾಗೆ ತುಮಕೂರು ಜಿಲ್ಲೆಯ ಒಂದು ಅಗಲಿರಲು ಶ್ರಮಿಸಿದಂತ ಅಭಿವೃದ್ಧಿಗೆ ಶ್ರಮಿಸಿದಂತ ಓರ್ವ ರಾಜಕಾರಣಿ ಅಂತಲೇ ಹೇಳಬಹುದು ಮಾಜಿ ಸಚಿವರು ಹಾಗೆ ಶಿರಾದಲ್ಲಿ ಸಾಕಷ್ಟು ಬಾರಿ ಶಾಸಕರಾಗಿದ್ದಂತ ಟಿವಿ ಜಯಚಂದ್ರ ಅವರ ಮನೆಯಲ್ಲಿ ನಾವು ಇವತ್ತು ಇರುವಂತದ್ದು ಈ ಸ್ವತಃ ಅವರನ್ನ ಮಾತನಾಡಿಸೋಣ ಅದಕ್ಕಿಂತ ಮುಂಚೆ ಕಚೇರಿ ಬಳಿ ಸಾಕಷ್ಟು ಜನರು ಇಲ್ಲಿ ಜಮಾವಣೆಗೊಂಡಿರುವಂತದ್ದು ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ ಟಿವಿ ಜಯಚಂದ್ರ ಅವರ ಮುಂದಿನ ಶಿರಾದ ಒಂದು ಅಭಿವೃದ್ಧಿಯ ಕನಸು ಹಾಗೆ ಹಿಂದೆ ಮಾಡಿದಂತ ಸುಮಾರು 3000 ಕೋಟಿ ವೆಚ್ಚದಲ್ಲಿ ಶಿರಾ ಕ್ಷೇತ್ರದ ಅಭಿವೃದ್ಧಿ ಶಿರಾ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿದ್ರು ಹಾಗೆ ಶಿರಾ ಕ್ಷೇತ್ರದಲ್ಲಿ ಮುಂದಿನ ಯಾವೆಲ್ಲ ರೀತಿಯಾಗಿ ಅವರು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಮುಂದಾಗುವಂತದ್ದು 2023 ರ ಚುನಾವಣೆಯಲ್ಲಿ ಅವರು ಜಯಶೀಲ್ ರಾಕ್ತಾರ ಸ್ವತಃ ಅವರ ಬಾಯಿಂದಲೇ ಕೂಡ ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಶಿರಾ ಕ್ಷೇತ್ರದಲ್ಲಿ ಇದ್ದೇನೆ ಶಿರಾ ಕ್ಷೇತ್ರದ ಟಿವಿ ಜಯಚಂದ್ರ ಅವರ ಮನೆಯಲ್ಲಿ ಇದ್ದೇನೆ ಆ ಮನೆ ಮುಂದೆ ಇರುವಂತ ಒಂದು ಬಂದಿರುವಂತ ಜನಗಳನ್ನು ಮಾತನಾಡಿಸುವಂತದ್ದು ಅವರ ಒಂದು ಯಾವ ವಿಚಾರಕ್ಕೆ ಟಿವಿ ಜಯಚಂದ್ರ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಬನ್ನಿ ಕೇಳೋಣ ಶಿರಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದಂತ ಟಿಬಿ ಜಯಚಂದ್ರ ಅವರ ನಿವಾಸದಲ್ಲಿ ನಾನು ಇರುವಂತದ್ದು ಸ್ವತಃ ಒಂದು ಹಳ್ಳಿ ಭಾಗದಿಂದ ಬಂದಿರುವಂತ ಜನಗಳು ಇದ್ದಾರೆ ಅವರ ಒಂದು ಟಿಬಿ ಜಯಚಂದ್ರ ಅವರ ಬಗ್ಗೆ ಅವರು ಹೇಳೋದೇನು ಅನ್ನುವಂತದ್ದು ಬಹಳ ಕುತೂಹಲ ಆಗಿದೆ ಸರ್ ಎಲ್ಲಿಂದ ಬಂದಿದ್ದೀರಾ ನೀವು ಸರ್ ನಾವು ಆಲ್ದೊಡೆಯಿಂದ ಸರ್ ಆಲ್ದೊಡೆಯಿಂದ ಟಿಬಿ ಜಯಚಂದ್ರ ಅವರನ್ನ ಯಾಕೆ ಸೋಲಿಸಿದ್ರಿ ಉಪಚುನಾವಣೆಯಲ್ಲಿ ಅಂತ ನೀವು ಸರ್ ಸೋಲಕ್ಕೆ ಅಂದ್ರೆ ಏನು ಮಾಡ್ತೀರಿ ಹಿಂಗೆ ಇದಾಗಿ ಬಿಡ್ತು ಆಕಸ್ಮಿಕವಾಗಿ ಇದಾಗಿ ಸ್ವಲ್ಪ ಸೋಲಕ ಅಪಪ್ರಚಾರದಿಂದ ಅವರು ಇದಾಗಿ ಬಿಡ್ರು ಬಿಜೆಪಿ ದಳದಿಂದ ನಮಗೆ ಯಾವ ಅಭಿವೃದ್ಧಿನು ಇಲ್ಲ ಯಾವ ಸೌಲತ್ತೂನು ಇಲ್ಲ ಏನೇನೂ ಇಲ್ಲ ಅದರಿಂದ ಕಾಂಗ್ರೆಸ್ ಸರ್ಕಾರನೇ ಬರಲಿ ಅಂತ ನಾವೆಲ್ಲ ಮನಸು ಮಾಡಿ ನಾವು ಗೆಲ್ಲಿಸ್ತಾ ಇದ್ದೀವಿ ಖಂಡಿತ ಪಕ್ಕ ಗೆಲ್ತಾರೆ 100% ಗೆಲ್ತಾರೆ ನಮ್ಮ ಜಯಚಂದ್ರ ಸಾಹೇಬರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸಾಲದಕ್ಕೆ ಮದ್ಲೂರು ಕೆರೆಗೆ ನೀರು ಬಿಟ್ಟಿದ್ದಾರೆ ನಮ್ಮ ಕಳ್ಳಂ ಬೆಳದ ಕೆರೆ ಅದಲ್ಲ ಬಿಜೆಪಿನವರು ಮದ್ಲೂರು ಕೆರೆಗೆ ನೀರು ಬಿಟ್ಟಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ ಸುಳ್ಳು ಆಮೇಲೆ ಬಂದಿದ್ದು ನಮ್ಮ ಸಾಹೇಬರು ಕಾಲವೆಲ್ಲ ಮಾಡಿದ್ಮೇಲೆ ಮಗುಟ್ಟಿದ್ಮೇಲೆ ನಾಮಕರಣ ಮಾಡೋದು ಹಂಗಾಗಿ ಸಾಹೇಬರೇ ಅಭಿವೃದ್ಧಿ ಮಾಡಿರೋದು ಅಲ್ಲ ಒಂದು ಈಗ 2019 ಉಪಚುನಾವಣೆಯಲ್ಲಿ ಸೋಲ್ಸಿದ್ರಿ 3000 ಕೋಟಿ ತುಮಕೂರು ಜಿಲ್ಲೆ ಇತಿಹಾಸದಲ್ಲಿ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿರೋರು ಯಾರೂ ಇರಲಿಲ್ಲ ಟಿ ಬಿ ಜಯಚಂದ್ರ ಅವರು ಇತಿಹಾಸ ಸೃಷ್ಟಿ ಮಾಡಿದರು ಆದರೂ ಕೂಡ ಸೋತರು ಆದ್ರೂ ಒಂದು ಸ್ವಲ್ಪ ಒಳಗೆ ಕನ್ವರ್ಟ್ ಆಗಿ ಸೋತಿದ್ದಾರೆ ಈ ಸಲ ಪಕ್ಕ ಖಂಡಿತ ಗೆಲ್ತಾರೆ ಪಂಡಿತ 100% ಪಕ್ಕ ಟಿ ಬಿ ಜಯಚಂದ್ರ ಸಾಹೇಬರು ಈ ಶಿರಾ ಕ್ಷೇತ್ರಕ್ಕೆ ತಾಯಿ ಮಕ್ಕಳ ಹಾಸ್ಪಿಟ್ಲು 100 ಬೆಡ್ಡಿನ ಹಾಸ್ಪಿಟ್ಲ್ ಮಾಡಿದ್ದಾರೆ ತುಮಕೂರಿಗೆ ಹೋಗಬೇಕಾಗಿತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ 2 ಲಕ್ಷಾಂತರ ರೂಪಾಯಿ ಒಡವೆಗಳನ್ನು ಜನಗಳು ಸಾರ್ವಜನಿಕರು ಒತ್ತೆ ಇಟ್ಬಿಟ್ಟು ಈಗ ಅದು ತಪ್ಪೋಗಿದೆ ಇಲ್ಲೇ ಸ್ಪೆಷಾಲಿಟಿ ಸಿಗುತ್ತೆ ತಾಯಿ ಮಕ್ಕಳ ಹಾಸ್ಪಿಟ್ಲ್ ಆಗಿರ್ಬೋದು ಆಮೇಲೆ ರೈತರ ಜೀವನಾಡಿ 120 ಚೆಕ್ ಡ್ಯಾಮ್ ಅಂತರ್ಜಲ ವೃದ್ಧಿಗೆ ಇವತ್ತು ಮಳೆ ಬರೆದ ಪ್ರದೇಶಕ್ಕೆ ಇವತ್ತು 120 ಚೆಕ್ ಡ್ಯಾಮ್ ಬಿಟ್ಟಿದ್ದಾರೆ ಮಳೆ ಬಂದಾಗ ತುಂಬಿ ನಿಂತು ನಿಂತು ಹರಿತತೆ ಅಂತರ್ಜಲ ವೃದ್ಧಿಯಾಗುತ್ತೆ ಇವತ್ತು ತೋಟ ಅಡಿಕೆ ಬೆಳೆಗಳು ಇವತ್ತು ಸಮೃದ್ಧಿಯಾಗೈತೆ ಹಚ್ಚ ಹಸಿರಾಗೈತೆ ಆಮೇಲೆ ಪಾಲಿಟೆಕ್ನಿಕ್ ಮಾಡಿದ್ದಾರೆ ತುಮಕೂರಿಗೆ ಹೋಗಬೇಕಾಗಿತ್ತು ಈ ತಾಲೂಕಿನ ಜನ ಇವತ್ತು ಅದು ಒಂದು ತಪ್ಪೋಗೈತೆ ಸಮಸ್ಯೆ ಆಮೇಲೆ ಕೈಗಾರಿಕೆ 1200 ಎಕರೆ ಜಮೀನು ತಗೊಂಡಿದ್ದಾರೆ ಟಿ ಬಿ ಜಯಚಂದ್ರ ಹಿಂದಿನ ಸರ್ಕಾರದಲ್ಲಿ ಈಗ ವಲಸೆ ಹೋಗೋ ತಪ್ಪೈತೆ ಉದ್ಯೋಗಕ್ಕೆ ವಲಸೆ ಹೋಗೋ ತಪ್ಪಿದೆ ಎಲ್ಲ ಇಲ್ಲೇ ನಿರುದ್ಯೋಗ ನಿವಾರಣೆಗೆ ಇವತ್ತು 1200 ಎಕರೆ ಜಾಗ ತಗೊಂಡಿದ್ದಾರೆ ಫ್ಯಾಕ್ಟ್ರಿಗಳಾಗಿದ್ದಾರೆ ಈಗಾಗಲೇ ಆಲ್ರೆಡಿ ಒಂದು ಮಿನಿ ವಿಧಾನಸೌಧ ಹಿಂಭಾಗ ಜಿಲ್ಲಾ ಕೇಂದ್ರ ಆಗೋದಕ್ಕೆ ಎಲ್ಲ ರೆಮಿಡೆನ್ಸು ರೂಪುರೇಷು ಸಿದ್ಧಪಡಿಸಿದ್ದಾರೆ ಜಯಚಂದ್ರ ಅವರು 2023ಕ್ಕೆ ಶತಾಯಗತಾಯ ಗೆಲ್ತಾರೆ ಆಮೇಲೆ ಹೇಮಾವತಿ ಚಾನಲ್ ಮಾಡಿದ್ದಾರೆ 35 ಕಿಲೋಮೀಟ್ರ್ ಚಾನಲ್ ಮಾಡಿದ್ದಾರೆ ಅದರಿಂದ ಇವತ್ತು ಅಡೆತಡೆಗಳು ಇದ್ದಾವೆ ಅವನ್ನೆಲ್ಲ ನಿವಾರಣೆ ಮಾಡ್ಕೊಂಡು ನೀರು ತರ್ತಕ್ಕಂಥ ಕೆಲಸ ಅವರು ಸಾಮರ್ಥ್ಯ ಐತೆ ಶಕ್ತಿ ಐತೆ ಅವರು ಇಂಟರ್ನ್ಯಾಷನಲ್ ಫಿಗರ್ ಹಂಗಾಗಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾರೆ ಜಿಲ್ಲಾ ಕೇಂದ್ರ ಹಾಕ್ಸೋದೆ ಜಿಲ್ಲಾ ಕೇಂದ್ರ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಯೋಜನೆಗಳನ್ನು ಎಲ್ಲ ಸ್ಪೆಷಾಲಿಟಿ ತಂದು ಇಲ್ಲಿ ಹಾಕಿದ್ದಾರೆ ಇದರಲ್ಲಿ ಒಂದು ಈಗ ಶಿರಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಶಾಸಕರಿದ್ದಾರೆ ಬಿ ಜೆ ಪಿ ಶಾಸಕರು ಅಭಿವೃದ್ಧಿ ಕೆಲಸ ಮಾಡೋರ ಅಂತ ಅವ್ರ ಅಭಿವೃದ್ಧಿ ಕೆಲಸ ಅವ್ರವ್ರ ಏರಿಯಾಕ್ಕೆ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ಹಿಂದುಳಿದಾಗಿವೆ ಕೆಲವು ಕಡೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಈಗ ಈಗಿನ ಚುನಾವಣೆಯಲ್ಲಿ
ರಾಜಕಾರಣ ಮುಂದೆ ಬರೋದು ಯಾವುದಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜೈಚಂದ್ರಪ್ಪರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ, ಸಚಿವರಾಗ್ತಾರೆ. ಎಸ್ ಸರ್, ನೋಡ್ತಾ ಇದ್ದೀರಾ ಸರ್, ಗೆಲ್ತಾರ? 100% ಈ ಸಲ ಗೆಲ್ಲದೆ ಜೈಚಂದ್ರಪ್ಪರು. ನಾವು ಶಾಸಕರೆಲ್ಲ ಸೇರಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದೊಂದು ಪಣ ತೊಟ್ಟೈತೆ. ಯಾವುದೇ ಕಾರಣಕ್ಕೂ ನಮ್ಮ ಶಿರಾ ತಾಲೂಕಿನಲ್ಲಿ ಜೈಚಂದ್ರಪ್ಪ ಕಾಂಗ್ರೆಸ್ ಸರ್ಕಾರನೇ ಬರೋದು. ಈ ಸಲ ಬಂತು ಅಂದರೆ ನಮ್ಮ ಶಿರಾ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಹಳ್ಳಿಗೂ ನೀರಂತೂ ಕೆರೆಗಳಿಗೆ ಅಭಿವೃದ್ಧಿ ಮಾಡ್ತಾರೆ. ಮಾಡ್ಯಾರ ಬಿಟ್ಟವರು ಸೆಕೆಂಡ್ರಿ. ನಾವು ಬಿ ಜೆ ಪಿಯಲ್ಲಿದ್ದು ತೊರ್ತು ಕಾಂಗ್ರೆಸ್ಸಿಗೆ ಬಂದಿದ್ದು ಬೇಜಾರಾಗಿ. ಯಾಕೆಂದರೆ ಒಬ್ಬ ಕಾರ್ಯಕರ್ತ ಕಷ್ಟ, ಒಂದು ಪಕ್ಷದಲ್ಲಿ ದುಡಿದೋನೆ ಎಂಬುದು ಎಲ್ಲರಿಗೂ ಗೊತ್ತಿರ್ತೈತಿ. ಒಂದು ಓಟ್ ಹಾಕ್ಸ್ಬೇಕು ಅಂದರೆ ಎಮ್ ಎಲ್ ಎ ಅವ್ರು ಬರ್ತಾರೆ, ಎಲ್ಲೋ ಇರ್ತಾರೆ, ದುಡ್ಡು ಕೊಟ್ಟ ತಕ್ಷಣ ಯಾರು ಓಟ್ ಹಾಕಲ್ಲ. ಅವರು ಒಬ್ಬ ಸೆಮೆಪಟ್ಟು ಓಟ್ ಹಾಕ್ಸಿರ್ತಾನೆ, ಒಂದು ಲೀಡ್ ಕೊಟ್ಟವನೇ ಅಂದರೆ ಅವ್ನು ಹೆಂಗೆ ನೋಡ್ಕೊಬೇಕು, ಯಾರು ಬಿಡಬೇಕು ಅಂಬೋದು ರೀತಿ. ಅವ್ರಿಗೆ ಪಿ ಆಗಿರಬೇಕು, ಇಲ್ಲಿ ಶಾಸಕರ ಕಡೆ ಇರ್ತಾರಲ್ಲ ಲೀಡ್ರುಗಳಿಗಿರಬೇಕು. ಒಂದು ಕೆಲಸ ಕರೆ ಯಾವುದಾಗ್ಯಾವಿ ಅದೇ ಈ ಜನ ತಿಳ್ಕೊಳ್ಳೋಕೆ ಅವರು ಇವರು ಹೇಳ್ತಾರೆ ಅಂತ ತಿಳ್ಕೊಂಬ್ದಂಗೆ ಈ ಸಲ ಜೈಚಂದ್ರಪ್ಪರನ್ನ ಗೆಲ್ಸಿದ್ರೆ ನಮ್ಮ ಶಿರಾ ತಾಲೂಕಿಗೆ ಬರ ರೀತೈತಿ. ಆ ಥರ ಶಾಸಕರು ಬರಲ್ಲ ಯಾರೂ, ನೂರಕ್ಕೆ ನೂರು ಭಾಗ ಗೆಲ್ತಾರೆ. ಬಹುಮತದಿಂದ ನನ್ನ ತಿಳ್ಮಟ್ಟಕ್ಕೆ ನನ್ನ ಸ್ನೇಹಿತರು ಹೇಳ್ದಂಗೆ ಒಂದು 50,000 ಲೀಡ್ ಓಟ್ನಲ್ಲಿ ಲೀಡ್ನಲ್ಲೇ ಗೆಲ್ತಾರೆ ಅನ್ನೋ ಒಂದು ನಾ ಎಲ್ಲ ಇಡೀ ಇವತ್ತು ಶಿರಾ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ಮನೆ ಮಾತಾಗಿದೆ ಈ ವಿಚಾರ. ಎಲ್ಲ ಪಕ್ಷದಲ್ಲೂ ಇರ್ತಕ್ಕಂಥ ಜನಗಳು ಭಾಳಷ್ಟು ಮತದಾರರು, ಆಮೇಲೆ ಲೀಡ್ರುಗಳು. ಇವತ್ತು ಒಂದು ಪ್ರಶ್ನೆ ಜನಗಳಿಗೆ, ಈಗ ಇವ್ರನ್ನ ಬಿ ಜೆ ಪಿ ಗೆಲ್ಲಿಸ್ಕೊಂಡ್ರು ಏನಾದ್ರು ಲಾಭ ಆಯ್ತಾ ಶಿರಾ ಕ್ಷೇತ್ರದಲ್ಲಿ? ಲಾಭ ಏನಾಯ್ತು ಸರ್, ಈಗ ನಮ್ಮ ಸಾಹೇಬರು ಶಂಕುಸ್ಥಾಪನೆ ಮಾಡಿರೋದು ಅರ್ಧ ಕೆಲಸನೂ ಇವ್ರ ಕೈಲೇ ಮುಗಿಸೋಕೆ ಆಗಿಲ್ಲ ಇನ್ನ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸರ್. ಈಗ ನಮ್ಮಲ್ಲಿ ಬುದ್ಧಿವಂತ ಮತದಾರರು ಯಾರು ಓಟ್ ಹಾಕಲಿಲ್ಲ ಅವ್ರಿಗೆ. ಈ ಏನು ಮಾಡಿದ್ರು ಅಂದರೆ ಪಾಪ ಅವಿದ್ಯಾವಂತರು, ಸ್ವಲ್ಪ ತಿಳುವಳಿಕೆ ಇಲ್ದರು ಏನು ಮಾಡಿದ್ರು ಅಂದರೆ ಈ ಹೊರಗಡೆಯಿಂದ ಕರ್ಕೊಂಬಂದ್ಬಿಟ್ರು. ಏನು ಜನಗಳನ್ನೆಲ್ಲ ಕಾರ್ಯಕರ್ತರನ್ನ ಸುಮ್ಮನೆ 100 ಸಂಖ್ಯೆಯಲ್ಲಿ ಕರ್ಕೊಂಬಂದು ಊರೂರಿಗೆ ಬಿಟ್ಟು ಯಥೇಚ್ಛವಾಗಿ ದುಡ್ಡುಗಳನ್ನ ಕೊಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಹಿಂದೆ ಓಡಾಡ್ಕೊಂಡು ಅವ್ರನ್ನ ಏನೋ ಮರಳು ಮಾಡಿ ಮರಳು ಮಾಡಿ ಓಟ್ ಹಾಕ್ಸ್ಕೊಂಡ್ರು ಅಷ್ಟೇ. ನಮ್ಮನ್ನೇನು ನಮ್ಮ ಬದಲಾವಣೆ ಅದೇ ಹಣದಿಂದ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಣದ ಆಸೆ ತೋರಿಸಿ ಓಟ್ ಹಾಕ್ಸ್ಕೊಂಡ್ರೆ ಅಷ್ಟೇ ಬಿಟ್ಟರೆ ನಿಯತ್ತಾಗಿ ಏನು ಇವ್ರ ಕೈಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಶಿರಾ ಗ್ರಾಮಾಂತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಮ್ಮ ಜೊತೆ ಇರುವಂಥದ್ದು, ಈ ಸಲ ಟಿ ಬಿ ಜಯಚಂದ್ರ ಅವ್ರು ಗೆಲ್ತಾರ ಅಂತ? ಗೆಲ್ಲಬೇಕು ಸರ್. ಏನು 2 ಬಾರಿ ಸೋತಿದಾರೋ, 1 ಬಾರಿ ಸತ್ಯನಾರಾಯಣ ಸಾಹೇಬ್ರು ಗೆದ್ದಾಗ ಅದು ಅನುಕಂಪದ ಅಲೆ ಆಗಿತ್ತು. ಸೀನಿಯರ್ ಇದ್ದರು, ವಯಸ್ಸಾಗಿತ್ತು ಅಂತ ಒಂದು ಸರಿ ಗೆಲ್ಲಿಸ್ಕೊಟ್ರು. ಈ 2ನೇ ಬಾರಿ ನಾವು ಕುತಂತ್ರದಿಂದ ಸೋತ್ವಿ. ಏನು ಸರ್ಕಾರ, ರಾಜ್ಯ ಸರ್ಕಾರ, ಸಚಿವ ಸಂಪುಟ ಅರ್ಧ ಬಂದು ತಾಲೂಕಲ್ಲಿ ಕುತ್ಕಂತು, ಆಮೇಲಾಗಿ ಪ್ರಭಾವಿಗಳಿಂದ ಕುತಂತ್ರದಿಂದ ಸೋತಿದ್ದೀವಿ ಅಷ್ಟೇ. ನಾವು ಜಯಚಂದ್ರ ಅವ್ರನ್ನ ಸೋಲಿಸ್ಬೇಕು ಅಂತ ಜನ ಸೋಲಿಸಿಲ್ಲ, ನಾವು ಕುತಂತ್ರದಿಂದ ಸೋತಿದ್ದೀವಿ. ಈ ಬಾರಿ ಖಂಡಿತ ಗೆಲ್ತಾರೆ ಅನ್ನೋದು ಅಭಿಲಾಷೆ ಇದೆ ಸರ್ ಜನಕ್ಕೆ. ಬಿಟ್ಟರೆ ಹಣದ ಒಳೆ ಹರಿಸಿ ರಾಜೇಶ್ ಗೌಡ್ರು ಗೆದ್ದಿದ್ದಂಥದ್ದು, ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಟಿ ಬಿ ಜಯಚಂದ್ರ ಅವರ ಸೋಲಿಗೆ ಒಂದು ಅಪಪ್ರಚಾರ ಮತ್ತು ಅವರು ಕೊಟ್ಟಂಥ ಹಣ ಕಾರಣ ಆಗಿತ್ತು ಅನ್ನುವಂಥದ್ದು ಇಲ್ಲಿನ ಜನಗಳ ಒಂದು ಮಾತಾಗಿರುವಂಥದ್ದು. ಟಿ ಬಿ ಜಯಚಂದ್ರ ಅವ್ರನ್ನ ಮಾತನಾಡಿಸ್ತೀನಿ. ಅವ್ರನ್ನೂ ಕೂಡ ಅವರ ಒಂದು 2023 ವಿಧಾನಸಭಾ ಚುನಾವಣೆಗೆ ಅವರ ಒಂದು ತಯಾರಿ ಯಾವ ರೀತಿ ಇದೆ ಅನ್ನುವಂಥದ್ದು ಸ್ವತಃ ಟಿ ಬಿ ಜಯಚಂದ್ರ ಅವರ ಬಾಯಿಂದಲೇ ಕೇಳುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಜನಗಳನ್ನು ಕೂಡ ಮಾತನಾಡಿಸ್ತಾ, ಸೊ ಯಾಕೆ ಶಿರಾ ಕ್ಷೇತ್ರದಲ್ಲಿ ಅಷ್ಟು ಸಮಗ್ರ ಅಭಿವೃದ್ಧಿ, ಸುಮಾರು 3,000 ಕೋಟಿ ಅನುದಾನವನ್ನು ತೆಗೆದುಕೊಂಡು ಬಂದು ಶಿರಾ ಕ್ಷೇತ್ರವನ್ನು ಇಡೀ ಜಿಲ್ಲೆಯಲ್ಲಿ ಟಾಪ್ ನಂಬರ್ 1 ಸ್ಥಾನಕ್ಕೆ ಜಯಚಂದ್ರ ಸಾಹೇಬರು ತಂದಿದ್ದಂಥದ್ದು, ಅವ್ರನ್ನ ಯಾಕೆ ಸೋಲಿಸಿದ್ರು 2019 ಅನ್ನುವಂಥ ಪ್ರಶ್ನೆಯನ್ನು ಜನಗಳಿಗೆ ಕೇಳ್ತಾ ಇದ್ದೆ. ಸರ್, ಒಂದು ಮಾತು ಹೇಳ್ತಾ ಇದ್ರು, ಬಿ ಜೆ ಪಿ ಹಣದ ಒಳೆ ಅರಿಸ್ಬಿಟ್ರು ಸರ್ ಇಲ್ಲಿ, ಅದಕ್ಕೆ ಸೋತ್ಬಿಟ್ರು ಅಂತ. ಏನು ಸರ್ ಇಲ್ಲಿ ಯಾಕೆ 2019 ನಿಜ ಅದೇನಾ ಕಾರಣ? ನಾನು ಈ ಬೈ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಎಲ್ಲ ಮಂತ್ರಿಗಳು, ಎಲ್ಲ ಸಂಪನ್ಮೂಲಗಳು ಎಲ್ಲ ಇಲ್ಲೇ ಬಂದು ನೆಲೆಸಿದ್ರು. ಅವ್ರಿಗೇನಂದ್ರೆ ಯಾವುದೇ ಕಾರಣದಲ್ಲೂ ಕೂಡ ಈ ಚುನಾವಣೆ ಗೆಲ್ಲಬೇಕಾಗಿತ್ತು. ಹಂಗಾಗಿ ಅವ್ರು ಹೇಳಿದ್ರು ಒಂಥರ ಸುಳ್ಳಲ್ಲ, ಎಲ್ಲ ಥರ ಸುಳ್ಳುಗಳು ಹೇಳೋಕ್ಕೆ ಶುರು ಮಾಡಿದರು. ಮಾಡಿ ಜನನ ಓಲೈಸೋದು ಮಾಡೋದ್ರ ಜೊತೆಗೆ ಅದು ಮತಕ್ಕೆ ಇಷ್ಟು ಅಂತ ಹೇಳಿ ಹಣವನ್ನು ಫಿಕ್ಸ್ ಮಾಡಿ ಕೊಡೋದ್ರ ಜೊತೆಗೆ ಅವ್ರು ಯಾರು ಮನೇಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಿಟಕಿಲ್ಲ ಇದ್ರೆ ದುಡ್ಡೆಷ್ಟು ಹೋಗೋರು ಇದು ಇದನ್ನು ಕೇಳಿ 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 ಸಾಕಾಗೋಗಿತ್ತು. ದುಡ್ಡಿನ ಹೊಳೆಯನ್ನೇ ಅರಿಯಿತು ಅರಿತು ಅಲ್ಲ. ಅಭಿವೃದ್ಧಿ ಹೊಳೆ ಹರಿಸ್ದಂತ ನಿಮಗೆ ನೋಡಿ ಯಾವ ರೀತಿಯಾಗಿ ಒಂದು ದುಡ್ಡು ಪ್ರಯೋಜನಕ್ಕೆ ಬಂತು ಅಂತ. ಏನು ಮಾಡೋಕ್ಕಾಗಲ್ಲ ಪಾಲಿಟಿಕ್ಸಲ್ಲಿ.
ಅಧಿಕಾರ ಬಲ ಹಣಬಲ ಇನ್ನೂ ಕೂಡ ಅದು ಪ್ರಬಲವಾಗಿ ಇದೆ ಸರ್ ಸಾಕಷ್ಟು ಸೋಲು ಗೆಲುವುಗಳನ್ನು ಕಂಡಿದ್ದೀರಾ ಈಗಲೂ ಅದೇ ವರ್ಚಸ್ಸು ಅದೇ ಉಮ್ಮಸ್ಸು ಒಂದು ನವಯುವಕರಂತೆ ಓಡಾಡ್ತಾ ಇದ್ದೀರಾ ಏನು ಸರ್ ಇದರ ಗುಟ್ಟೇನು ಅನ್ನುವಂಥದ್ದು ನನಗೆ ನಾನು ಯಾವತ್ತು ಕೂಡ ಅಧಿಕಾರ ಇರಲಿ ಇಲ್ಲದೇ ಇರಲಿ ಒಂದು ನಿಮಿಷ ವೇಸ್ಟ್ ಮಾಡೋದಿಲ್ಲ ಯಾವಾಗಲೂ ಜನಗಳ ಬಗ್ಗೆ ಇರ್ತೀವಿ ಚರ್ಚೆ ಮಾಡ್ತಿರ್ತೀವಿ ಜನಗಳ ಬಗ್ಗೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಿರ್ತೀನಿ ನಾನು ವಿನಾಕಾರಣ ಒಂದು ಒನ್ ಅವರ್ ಸಹಿತ ವೇಸ್ಟ್ ಮಾಡೋದಿಲ್ಲ ಹಂಗಾಗಿ ಅವ್ರಿಗೆ ಅದೆಲ್ಲ ಒಂದು ಕಡೆಗೆ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ರಾಜಕಾರಣದಲ್ಲಿ ಸಿಕ್ಕಾಗ ಜನಗಳು ಋಣ ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಚಿಕ್ಕ ವಯಸ್ಸಿಂದಲೂ ಇದೇ ರೀತಿನೇ ಸರ್ ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆಯಿಂದಲೂ ಕೂಡ ನನ್ನದೇ ಆದಂತ ಕನಸು ಕಟ್ಟಿರ್ತಿದ್ದೆ ನಾವೆಲ್ಲ ವ್ಯವಸಾಯ ಮಾಡ್ತಿದ್ವಿ ಹಳ್ಳಿನಲ್ಲಿ ನೀರಿನ ತೊಂದರೆ ಏನು ಅಂತಕ್ಕಂಥದ್ದು ನೋಡ್ತಿದ್ದವು ನಮ್ಮ ತಂದೆ ತಾಯಿಗಳು ಕಷ್ಟಪಡ್ತಿದ್ದು ನಮ್ಮ ಮನೆಯವ್ರು ಕಷ್ಟಪಡ್ತಿದ್ದು ಊರನ್ನ ಕಷ್ಟಪಡ್ತಿದ್ದು ಎಲ್ಲದನ್ನು ನೋಡ್ತಾ ಇದ್ದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನ್ನ ಮನಸ್ಸಿಗೆ ಒಂದು ಛಲ ಉಂಟು ರೈತರಿಗೆ ನೀರು ಕೊಡದೇ ಇದ್ದರೆ ಅವರು ಬದುಕಲು ಕಷ್ಟ ಆಗ್ತದೆ ನೀರು ತರಬೇಕು ಅಂತಕ್ಕಂಥ ಹಂಬಲ ಎಲ್ಲಾ ತರದ ಸಮಸ್ಯೆಯನ್ನು ಕೂಡ ಕಷ್ಟವನ್ನು ಅನುಭವಿಸಿ ನಾನು ರಾಜಕಾರಣಕ್ಕೆ ಬಂದೆ ರಾಜಕಾರಣ ಬಂದಿದ್ದು ಅಂತಕ್ಕಂಥದ್ದು ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ನಾನು ರಾಜಕಾರಣಕ್ಕೆ ಬಂದೆ ಆದರೆ ಅದಕ್ಕೆ ದೇವರು ಇಚ್ಛೆನೋ ಅಥವಾ ಜನಗಳು ಇಚ್ಛೆನೋ ನನಗೆ ಅಧಿಕಾರವನ್ನು ಕೂಡ ಅದೇ ರೀತಿಯಾಗಿ ಹುಡುಕಂಬರುವಂಥ ಕೆಲಸ ಮಾಡಿದ್ದು ನಾನು ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಆತೋರಿತಿರಲಿಲ್ಲ ಅಧಿಕಾರ ತನ್ನಷ್ಟು ತಾನೇ ಹುಡುಕೊಂಡು ಬರ್ತಿತ್ತು ಸಂದರ್ಭಗಳು ಸನ್ನಿವೇಶಗಳು ಆ ರೀತಿಯಾಗಿ ನನ್ನ ಪರವಾಗಿ ಬರ್ತಿದ್ದು ಅದೆಲ್ಲದನ್ನು ಕೂಡ ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಜನರ ನೆಮ್ಮದಿಯನ್ನು ತರೋದಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಾನು ಮಾಡ್ಕೊಂಬಂದೆ ಒಂದು ಸರ್ ನನಗೆ ಕಾಂಗ್ರೆಸ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅದರ ದಿಗ್ಗಜ ಅಂತ ಕರೀತಾರೆ ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ನಿಮ್ಗೆ ನಿಜವಾಗ್ಲು ತೃಪ್ತಿ ತಂದಿದೆಯಾ ಸರ್ ಎಲ್ಲ ಅಧಿಕಾರ ಕೊಟ್ಟಿದೆಯಾ ನಿಮಗೆ ತೃಪ್ತಿ ಇದೆಯಾ ಸರ್ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಅಂದರೆ ನಾನು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಸೇರಿದಂಥವನು ನಮ್ಮ ತಂದೆ ಕಾಂಗ್ರೆಸ್ ನಮ್ಮ ಮಾವ ಕಾಂಗ್ರೆಸ್ ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ ಅಷ್ಟೇ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಇದರಲ್ಲಿ ಬೆಳಿಬೇಕು ಅಂತಕ್ಕಂಥ ಮಾತನ್ನು ಹೇಳೋರು ಹಾಗಾಗಿ ನನಗೆ ನನ್ನ ತಂದೆ ನಮ್ಮ ಮಾವರ ಇಂಪ್ರೆಷನ್ನೇ ನನಗೆ ರಾಜಕಾರಣದಲ್ಲಿ ಕಾಂಗ್ರೆಸ್ಸಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಪ್ರೇರಣೆ ಸಿಕ್ಕಿದ್ದು ನನಗೆ ಇಲ್ಲಿ ಗೆದ್ದಿದ್ದೇನೆ ಸೋತಿದ್ದೀನಿ ಜನ ಗೆಲ್ಲಿಸಿದ್ದಾರೆ ಸೋಲಿಸಿದ್ದಾರೆ ಅದರ ಜೊತೆಗೆ ಎಷ್ಟೋ ಬಾರಿ ನಾನು ಟಿಕೆಟನ್ನು ಕೂಡ ವಂಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಕೂಡ ಪಕ್ಷವನ್ನು ಬಿಡ್ತಕ್ಕಂಥ ತೀರ್ಮಾನವನ್ನು ಮಾಡಲಿಲ್ಲ ಸರ್ ನಾನು ಅದೇ ಪ್ರಶ್ನೆ ಬರ್ತಾ ಇದ್ದೆ ಶಿರಾ ಕ್ಷೇತ್ರದಲ್ಲಿ ಸಾಸು ಸತೀಶ್ ಬಂದ್ಬಿಟ್ಟು ನನಗೆ ಟಿಕೆಟ್ ಅಂತ ಹೇಳ್ತಾ ಇದ್ರು ಆದರೂ ಕೂಡ ನೀವು ಎದೆಗುಂದೆ ಅವ್ರಿಗೆ ಅವ್ರ ಬಗ್ಗೆ ಟೀಕೆ ಮಾಡಿದೆ ಎಲ್ಲೂ ಕೂಡ ಯಾವುದೇ ರೀತಿ ಮಾತನಾಡದೆ ನಿಮ್ಮ ಪಾಡಿಗೆ ನೀವಿದ್ರಿ ಸರ್ ನಾನು ಅದೇ ಹೇಳ್ತಲ್ಲ ಅಧಿಕಾರವನ್ನು ನಾನು ಹುಡ್ಕೊಂಡು ಹೋಗಲಿಲ್ಲ ಅಧಿಕಾರ ನನ್ನ ನಿಲುವು ನನ್ನ ನಿಷ್ಠೆ ನನ್ನ ಆದರ್ಶಗಳನ್ನು ಹುಡ್ಕೊಂಡು ಬಂತು ಮತ್ತು ಯಾವತ್ತೂ ಕೂಡ ನಾನು ಜನಗಳಿಂದ ದೂರ ಆಗಿರಲಿಲ್ಲ ಯಾವುದೋ ರೀತಿಯಲ್ಲಿ ಅವ್ರಿಗೆ ಜನಗಳಿಗೆ ನಾನು ಪ್ರೇರೇಪಣೆ ಮಾಡೋದೇ ಜಾಸ್ತಿ ಪ್ರೇರೇಪಣೆ ಅಂತಂದರೆ ಅಭಿವೃದ್ಧಿ ಏನಾಗಬೇಕು ಒಳ್ಳೆ ಥರ ಯಾಕೆ ಬೆಳೆಸ್ಕೋಬೇಕು ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಮುಂದೆ ಬರಬೇಕು ಯಾವ ರೀತಿಯಾದ ಕೋರ್ಸಸ್ ತಗೋಬೇಕು ಇದೆಲ್ಲದೂ ಕೂಡ ನನಗೆ ನನ್ನನ್ನು ನಾನೇ ನಾನು ಮರೆತು ಇನ್ವಾಲ್ವ್ ಆಗಿರ್ತೀನಿ ಹಾಗಾಗಿ ನನಗೆ ವಯಸ್ಸಾಗಿದೆ ಅಂತ ನನಗೆ ಅನಿಸೋದಿಲ್ಲ ಅದು 2019 ನಿಮ್ಮ ಸೋಲು ಕ್ಷೇತ್ರಕ್ಕೆ ನಷ್ಟ ಆಯ್ತಾ ಲಾಭ ಆಯಿತು ಸರ್ ನೋಡಿ 18 ನಾನು ಸೋಲಾಗಿದ್ದು ಮತ್ತು 20 ಬೈ ಎಲೆಕ್ಷನ್ ಸೋಲಾಗಿದ್ದು ಅದಕ್ಕೆ ಪೂರ್ವದಲ್ಲಿ ಏನು ಕಾಮಗಾರಿಗಳು ನಡೀತಾ ಇದ್ವು ಮೂಲಭೂತ ಸೌಕರ್ಯಗಳಿದ್ವು ಅವೇ ನಡೀತಿದ್ದಾವೆ ಅವು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅವು ಸಹಿತ ಪರಿಪೂರ್ಣವಾಗಿ ಮುಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದು ಯಾವ ಕಾಮಗಾರಿಗಳಿದೆ ಯಾವ ನಡೀತಾ ಇದೆ ಇದನ್ನ ಯಾವ್ದು ಮುಗಿಸೋಕೆ ಬಿಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಅರ್ಥನೇ ಆಗಿಲ್ಲ ಸೊ ಇಂಥ ಸನ್ನಿವೇಶದಲ್ಲಿ 5 ಶಿರಾ ವೇಗವಾಗಿ ಬೆಳೀತಾ ಇದ್ದಂಥ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿರೋ ಒಂದು ಅಸಮಾಧಾನ ಜಾಸ್ತಿ ಏನಾದರೂ ತುಮಕೂರು ಜಿಲ್ಲೆಯಲ್ಲಿ ಎಫೆಕ್ಟ್ ಬೀಳ್ತಾ ಇದೆ ಸರ್ ಈ ಬಾರಿ ಇಲ್ಲ ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಮುಖ್ಯಮಂತ್ರಿ ಫೈಟ್ ಇರ್ಬೋದು ಇಲ್ಲ ಅದ್ಯಾವುದೂ ಇಲ್ಲ ಇಲ್ಲಿ ನಮ್ಮ ಇದೆಲ್ಲ ಸುಮ್ಮನೆ ಕೆಲವು ಸೃಷ್ಟಿ ಮಾಡಿ ಹೇಳ್ತಕ್ಕಂಥದ್ದು ಅಷ್ಟೇ
ನಮ್ಮ ಜಿಲ್ಲೆಯಲ್ಲೇ ಒಂದು 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 ಇದೆ, ಯಾವುದೇ ವಿಚಾರವನ್ನಾದರೂ ಕೂಡ ಚರ್ಚೆ ಮಾಡ್ತೀವಿ ನಾವು. ನೀವು ಮತ್ತೆ ಕೇಂದ್ರ ಜನ ಪರಮೇಶ್ವರ್ ಮೂರು ತ್ರಿಮೂರ್ತಿಗಳಿದ್ದಾವೆ ಕಾಂಗ್ರೆಸ್ನಲ್ಲಿ, ಅಸಮಾಧಾನ ಇದೆ ಯಾವತ್ತೂ ಕೂಡ ರಾಜಣ್ಣ ನಾನು ಪರಮೇಶ್ವರ್ ಷಡಾಕ್ಷರಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಇಟ್ಕೊಂಡವರಲ್ಲ. ಕೆಲವು ವಿಚಾರಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ, ಅದು ಬಿಟ್ಟರೆ ಅದು ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಮ್ಮಲ್ಲಿಲ್ಲ. ಈ ಬಾರಿ 2023ಕ್ಕೆ ನೀವು ಜಿಲ್ಲಾ ಮಟ್ಟದ ನಾಯಕರಾಗಿರುವಂಥ ಕಾರಣದಿಂದಾಗಿ ಜಿಲ್ಲೆಯಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು ಸರ್? ನನ್ನ ಇವತ್ತು ನಾವು ಕ್ಯಾಲ್ಕುಲೇಟ್ ಮಾಡಿ ಮಾಡಿರ್ತಕ್ಕಂಥದ್ದನ್ನ ಎಲ್ಲ ಕಮ್ಯುನಿಟಿಗಳಿಗೂ ಕೂಡ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದನ್ನು ಈಗ ರಾಜಣ್ಣ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಅದು ಕೂಡ ಎಷ್ಟುವರೆಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಈಗ ಅದೇ ರೀತಿಯಾಗಿ ಇವತ್ತು ತುಮಕೂರು ಗ್ರಾಮಾಂತರದಲ್ಲಿ ಅದು ಷಣ್ಮುಖಪ್ಪ ಅಂತೇಳಿ ಕಾಡುಗೊಲ್ಲರಿಗೆ ಟಿಕೆಟ್ ಕೊಟ್ಟು. ಆ ಪ್ರಶ್ನೆ ಬರ್ತಾ ಇದೆ ಸರ್ ನನಗೆ, ಏನಾದ್ರು ಶಿರಾ ಕ್ಷೇತ್ರದಲ್ಲಿ ಈಗ ಸಾಸು ಸತೀಶ್ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನಿಮ್ಮ ಮೇಲೆ ಏನಾದರೂ ಈ ಗೊಲ್ಲ ಸಮುದಾಯ ಏನಾದರೂ ಬೇಜಾರಾಗಿದೆಯಾ? ನೋಡಿ, ನಾನು ಯಾವತ್ತು ಕೂಡ ನಾನು ಪಕ್ಷದಲ್ಲಿ ಹಿರಿಯ ಶಾಸಕನಾಗಿದ್ದರೂ ಕೂಡ ಹಿರಿಯ ಮುಖಂಡನಾಗಿದ್ದರೂ ಕೂಡ ನಾನು ಯಾವತ್ತೂ ಕೂಡ ಈ ರೀತಿಯಾಗಿ ಆಕ್ಷೇಪ ಕೂಡ ಮಾಡ್ತಿರಲ್ಲ. ನಾನು ಯಾವಾಗಲೂ ಕೂಡ ತಳ ಸಮುದಾಯಗಳು ಅಂಡರ್ ಪ್ರೊಟೆಕ್ಟೆಡ್ ಕಮ್ಯುನಿಟಿಗಳಿಗೆ ನಾನು ಕೈ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗ ಇವತ್ತು ಕಾಡುಗೊಲ್ಲರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದನೂ ಕೂಡ ಆಗಿತ್ತು. ಅಂತಿಮವಾಗಿ ಶಿರಾ ಕ್ಷೇತ್ರಕ್ಕೆ ಅಂತೇಳಿ ಬಯಸಿದ್ರು, ಅದು ಆಗಲಿಲ್ಲ. ಇದು ತುಮಕೂರು ಗ್ರಾಮಾಂತರಕ್ಕೆ ಕೊಟ್ಟಿದೆ ಸರ್. ಒಂದು ಈ ಬಾರಿ ಶಿರಾದಲ್ಲಿ ನಿಮಗೆ JDS ಎದುರಾಳಿನ BJP ಎದುರಾಳಿ? ನೋಡಿ, ಎದುರಾಳಿ ಈಗಲೇ ಅಂತ ಗೊತ್ತಾಗೋದಿಲ್ಲ, ಇನ್ನು ನೆನ್ನೆ ಇನ್ನು ಫೈನಲ್ ಆಗಿದೆ. ಈಗ ಯಾರು ಯಾವ ಸ್ಥಾನದಲ್ಲಿರ್ತಾರೆ ಹೇಗಿರ್ತಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಒಂದು ಕ್ಷೇತ್ರದಲ್ಲಿ ಒಂದು ಮಾತಿದೆ ಸರ್, ಚುನಾವಣೆ ಟೈಮ್ನಲ್ಲಿ ಕೊನೆಯ ಟೈಮ್ನಲ್ಲಿ TV ಜಯಚಂದ್ರ ಅವರ ಅಕ್ಕಪಕ್ಕ ಇರೋರ್ದೇ ಒಂದು ಪ್ರಾಬ್ಲಮ್ ಇದೆ, ಅದೇನಾದ್ರು ಇಲ್ಲ. ಅದು ಆ ಥರದ್ದು ಯಾವುದೇ ಥರವಾದಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು ಪ್ರಾಬ್ಲಮ್ ಆಗೋದು ಸಾಧ್ಯತೆ ಇಲ್ಲ. ಅದೆಲ್ಲ ನೇರವಾಗಿ TV ಜಯಚಂದ್ರ ಅವ್ರನ್ನೇ ಜನಗಳು ಭೇಟಿ ಆಗ್ಬೋದು, ಫೋನ್ ಮಾಡ್ಬೋದು. ನಾನು ಯಾವಾಗಲೂ ಕೂಡ ನೇರ ಸಂಪರ್ಕದಲ್ಲಿ ಇರ್ತೇನೆ. ನಾನು ಈಗ ನಾಳೆಯಿಂದ ನಾನು ಪ್ರತಿ ಹಳ್ಳಿಗೂ ಕೂಡ ವಿಸಿಟ್ ಪಡ್ತೀನಿ. ಸುಮಾರು ನಮ್ಮಲ್ಲಿ 400 ಹ್ಯಾಬಿಟೇಷನ್ಸ್ ಬರ್ತದೆ, ಅಂದರೆ ವಸತಿಗಳು ಬರ್ತಕ್ಕಂಥದ್ದು ಸುಮಾರು 400, ಅಂದರೆ ಸಣ್ಣದು ದೊಡ್ಡದು ಎಲ್ಲ ಸೇರಿ ಎಲ್ಲದೂ ಕೂಡ ಭೇಟಿ ಆಗ್ತಕ್ಕಂಥ ಕೆಲಸವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ತನ್ನ ಚುನಾವಣೆ ಕೊನೆ ದಿನವರೆಗೂ ಕೂಡ ನಾನು ಅದು ಮುಗಿಸುವಂಥ ಕೆಲಸವನ್ನು ಮಾಡ್ತೇನೆ. ಇನ್ನೂ ಒಂದು ಮಾತಿದೆ ಸರ್, ತಮ್ಮ ಮಕ್ಕಳಲ್ಲಿ ಒಗ್ಗಟ್ಟಿಲ್ಲ ಅವರೇ? ಮೂರು ಜನ ಮಕ್ಕಳಿದ್ದಾರೆ, ಮೂರು ಜನ ಮಕ್ಕಳು, ಅದುವರೆ ಯಾರು ರಾಜಕೀಯದ ಆಸೆಯನ್ನು ಇಟ್ಕೊಂಡವರಲ್ಲ, ಯಾವತ್ತೂ ಕೂಡ ಅಲ್ಲ. ಅನಿವಾರ್ಯವಾಗಿ ಯಾವಾಗ ಸಂತೋಷನ ನಿಲ್ಲಿಸುವಂಥ ಪ್ರಶ್ನೆ ಬಂತು, ಅದು ಅನಿವಾರ್ಯವಾಗಿ. ಯಾಕೆ ಸರ್ ರಾಜಕೀಯದಿಂದ ದೂರ ಸರಿತಾ ಇದ್ದಾರೆ ಸಂತೋಷ್ ಜೊತೆ? ಇಲ್ಲ, ಅದು ಯಾಕೆ ಅಂತಂದರೆ ಅವನೇನು ಟಿಕೆಟ್ ತಗ ಬಯಸಿದ್ದಲ್ಲ, ಗೆಲ್ಲಬೇಕು ಅಂತ ಅನಿಸಿದ್ದಲ್ಲ. ಅವಾಗ ಸನ್ನಿವೇಶಗಳು ಆ ರೀತಿಯಾಗಿ ಬಂದು ನಾನು ಮಂತ್ರಿ ಆಗಿದ್ದೆ, ಜಯಚಂದ್ರ ಮಗನಿಗೆ ಕೊಟ್ಟರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ನಲ್ಲಿ ಅದು ಪೂರ್ಣ ಕೂಡ ಆಗೋಯಿತು. ಯಾರೇ 30-35 ವರ್ಷದಿಂದ ಅಲ್ಲಿ 10,000 ಮೇಲೆ ಅಸೆಂಬ್ಲಿ ಕ್ಯಾಂಡಿಡೇಟ್ ಯಾರೂ ತಗೊಳಕ್ಕಾಗಲಿಲ್ಲ. ಸಂತೋಷ ಫೀಲ್ಡ್ ಮಾಡಿದಾಗ 49,000 ವೋಟ್ ತಗೊಂಡ್ರು. ಸೊ ಹಾಗಾಗಿ ಪಕ್ಷಕ್ಕೆ ಬೆಳವಣಿಗೆ ಆಗಿದೆ, ಆದರೆ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶ ಇರಲಿಲ್ಲ. ಬಹುಶಃ ನಮ್ಮ ಮಕ್ಕಳು ಯಾರು ಕೂಡ ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಬಯಕೆಯನ್ನು ಯಾವತ್ತೂ ಕೂಡ ಅವ್ರು ತೋರಿಸ್ತಾ ಇಲ್ಲ. ಅದು ಯಾಕೆಂದರೆ ಅವ್ರಿಗೆ ಯಾವಾಗಲೂ ಕೂಡ ನಮ್ಮ ತಂದೆ ಸೇವೆ ಮಾಡ್ತಿದ್ದಾರೆ, ಅದನ್ನು ಪರಿಪೂರ್ಣವಾಗಿ ಮಾಡಲಿ, ಜನಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಬಯಕೆನ ಅವ್ರಿಗೆ ಇರ್ತಕ್ಕಂಥ. ಶಿರಾ ಕ್ಷೇತ್ರದ ಜನರಿಗೆ ಒಂದು ಸಂದೇಶ ಕೊಡಿ ಸರ್, ಏನು ಈ ಒಂದು 2023ರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, TV ಜಯಚಂದ್ರ ಅವರಿಂದ ಶಿರಾ ಕ್ಷೇತ್ರದ ಜನತೆ ಏನು ಬಯಸ್ಬೋದು, ಯಾಕೆ ಶಿರಾದಲ್ಲಿ TV ಜಯಚಂದ್ರ ಅವ್ರನ್ನ ಈ ಬಾರಿ ಗೆಲ್ಲಿಸ್ಕೊಳ್ಬೇಕು ಅಂತ? ನೋಡಿ, ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ಯಾವುದಾದ್ರು ನಗರ ತಾಲೂಕು ಇದ್ದರೆ ಅದು ಶಿರಾ ಮೊದಲನೇ ಸ್ಥಾನದಲ್ಲಿದೆ. ನಿಜ ಅದು. ಈಗ 20 ವರ್ಷದ ಕೆಳಗೆ ಇದು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ ಆಗಿತ್ತು. ಕುಡಿಯೋದಕ್ಕೆ ನೀರಿರಲಿಲ್ಲ, ಆಹಾಕಾರ ಆಗ್ತಿತ್ತು. ಆದಾಗ್ಯೂ ಕೂಡ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ನಿರಂತರವಾಗಿ ನಾನು ಹೋರಾಟ ಮಾಡಿ ಮಾಡ್ಕೊಂಡು ಬಂದೆ. ಇವತ್ತು ಕುಡಿಯ ನೀರಿನ ಸಮಸ್ಯೆ ಇಲ್ಲ, ಕಳ್ಳಂಬಳ್ಳ ಕೆರೆ ತುಂಬಿರ್ತದೆ ಹೇಮಾವತಿಯಿಂದಾಗಿ,
ಸಿರಾಕೆರೆ ಅವಲನ್ನು 20 ವರ್ಷದಿಂದ ನೀರು ಕುಡಿತಿದ್ದಾರೆ. ನಮ್ಮಲ್ಲಿ ಕುಡಿಯೋದಕ್ಕೆ ಯಾವುದೋ ಒಂದು ಬಾವಿನಲ್ಲಿ ಹೋಗಿ ನೀರನ್ನು ಕ್ಯೂ ನಿಂತ್ಕೊಂತಾಯಿತು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಮನೆ ಬಾಗಿಲಿಗೆ ಹೇಮಾವತಿ ಹರಿಯುವಂಥ ಪರಿಸ್ಥಿತಿ ಆಯಿತು. ಆ ಹೇಮಾವತಿಯ ನೀರನ್ನು ಪೈಪ್ ಲೈನ್ಸ್ನ ಮಾಡಬೇಕಾದಾಗ ಅದಕ್ಕೆ ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಪ್ರತಿ ಮನೆಗೂ ಕೂಡ ನೀರು. ಇವತ್ತು ಬಿ ಜೆ ಪಿಯವರು ಹೇಳ್ತಾರಲ್ಲ, ಇದು ಪರಿಕಲ್ಪನೆ ಅದು ನಮ್ಮದೇ ಕಾಂಗ್ರೆಸ್ದೇ. ಪ್ರತಿ ಮನೆಗೂ ನೀರು ಅಂತಕ್ಕಂಥ ಯೋಜನೆಯನ್ನು ಬೃಹತ್ ಮಟ್ಟದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಒಟ್ಟಾರೆ ಮತ್ತಷ್ಟು ಸಮಗ್ರ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿನೇ ನನ್ನ ಮಾನದಂಡ. ಅಭಿವೃದ್ಧಿಗೋಸ್ಕರನೇ ನಾನು ಚುನಾವಣಾ ಕಣದಲ್ಲಿರ್ತಕ್ಕಂಥದ್ದು. ಶಿರಾ ಕ್ಷೇತ್ರ ಏನಾದ್ರು ಜಿಲ್ಲೆ ಆಗ್ಬೋದು ಸರ್? ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಶಿರಾ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರವಾಗಿ ಬೆಳೀತಾ ಇರ್ತಕ್ಕಂಥದ್ದು, ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿದೆ. ಈಗ ತುಮಕೂರಿನಲ್ಲಿ, ತುಮಕೂರು ನಂತರ ಬರ್ತಕ್ಕಂಥದ್ದು ತಿಪಟೂರು ಇರ್ಬೋದು, ಮಗೀರಿ ಇರ್ಬೋದು, ಸಬ್ ಡಿವಿಷನ್ಸ್ ಇರ್ಬೋದು. ಆದರೂ ಕೂಡ ತಾಲೂಕಿನಲ್ಲಿ ಸಬ್ ಡಿವಿಷನ್ ಅಲ್ಲದೇ ಇದ್ದರೂ ಕೂಡ ತಾಲೂಕು ಮಟ್ಟದಲ್ಲಿ ಇಷ್ಟೊಂದು ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು ಈಗ ಯೋಜನಾ ಇಲಾಖೆಯವರು ಕೂಡ ಒಂದು ಅಂದಾಜು ಮಾಡಿದ್ದಾರೆ. ಶಿರಾ ಜನಸಂಖ್ಯೆ 2030 ಅಂದರೆ ಇನ್ನು 7 ವರ್ಷದಲ್ಲಿ 230,000 ಆಗ್ತದೆ ಅಂತಕ್ಕಂಥ ಅಂದಾಜಿನ ಮಾಡಿದ್ದಾರೆ. ಅವರು ಯಾವ ಆಧಾರದ ಮೇಲೆ ಅಂದಾಜು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ, ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಜನಗಳು ಬರ್ತಾ ಇದ್ದಾರೆ, ಕನ್ನಡಿಗರು ನಿಸ್ಕೊಂಡವರು ಮಡಕ್ಸಿರೆ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಈ ಭಾಗದಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಬಂದಿದ್ದಾರೆ. ಈಗ ನಾನು ಕಟ್ಟಿರ್ತಕ್ಕಂಥ ಮೊರಾರ್ಜಿ ಶಾಲೆಗಳು 8 ಶಾಲೆಗಳು, ಅದು 6ನೇ ತರಗತಿಯಿಂದ ಪ್ರಾರಂಭ ಆಗಿ ಪಿ ಯು ಸಿವರೆಗೂ ಕೂಡ ಇದೆ. ಅದು ಹೆಣ್ಣು ಮಕ್ಕಳಿಗೂ ಕೂಡ ಇದೆ. ಎಷ್ಟು ಜನ ಇದ್ದಾರೆ? 2800 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಸರಿ ಮೊರಾರ್ಜಿ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಶಿರಾಕ್ಕೆ ಮಾತ್ರ 100% ರಿಸಲ್ಟ್ ಬಂದಿರ್ತಕ್ಕ ಎಲ್ಲ ಬಡ ಮಕ್ಕಳು, ಹಳ್ಳಿಯಿಂದ ಬಂದಿರತಕ್ಕಂಥ ಮಕ್ಕಳು, ಅವ್ರ ವಾತಾವರಣವನ್ನು ಕಲ್ಪಿಸಿದರೆ ಅವ್ರು ಯಾವ ರೀತಿಯಾಗಿ ಮುಂದೆ ಬರ್ತಾರೆ ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ. ಎಸ್, ನೋಡಿ ಸುಮಾರೀಗ 11 ಗಂಟೆ ಆಗ್ತಾ ಬರ್ತಾ ಇದೆ, ಈಗ ತಿಂಡಿಯನ್ನು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಶಿರಾ ಕ್ಷೇತ್ರದ ಜನತೆಗೆ ಅಗಲಿರುಳು ಶ್ರಮಿಸಬೇಕು ಅನ್ನುವಂಥ ಒಂದು ಹಠ ಛಲ ಟಿ ಬಿ ಜಯಚಂದ್ರ ಅವರಲ್ಲಿ ಈಗಲೂ ಕೂಡ ನಾವು ನೋಡ್ಬೋದು. ಅಂದರೆ ಅವರ ಒಂದು ಕಾಳಜಿ ಯಾವ ರೀತಿ ಇದೆ ಕ್ಷೇತ್ರದ ಮೇಲೆ ಅನ್ನುವಂಥದ್ದು ಇದು ತೋರಿಸ್ತಾ ಹೋಗ್ತಾ ಇರುವಂಥದ್ದು. ಎಸ್, ಇದು ಇವರಿಗಿನ ಒಂದು ವಿಶೇಷ ಸಂದರ್ಶನ ಆಗಿತ್ತು. ನೋಡ್ತಾ ಇರಿ ಅಮೋಕ್ ಟಿ ವಿ ನಿಮ್ಮೊಂದಿಗೆ.